ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಸ್ನೇಹಿತರೆ, ಒಂದು ವಿಚಾರವನ್ನ ಮಾತ್ರ ಆರಂಭದಲ್ಲೇ ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ಈಗಾಗಲೇ ಮನುಕುಲಕ್ಕೆ ಎದುರಾಗಿರುವ ಮತ್ತು ಭವಿಷ್ಯದಲ್ಲಿ ಇನ್ನಷ್ಟು ವ್ಯಾಪಕವಾಗಿ ಕಾಡಲಿರುವ ಅತ್ಯಂತ ದೊಡ್ಡ ಗಂಡಾಂತರ ಅಂತ ಹೇಳಿದ್ರೆ ಅದು ಒಂದು ಪ್ರಾಕೃತಿಕ ವಿಕೋಪ ಮತ್ತು ಅದರಿಂದ ಮುಂದುವರಿದ ಭಾಗವಾಗಿ ಆಹಾರದ ಕೊರತೆ. ತಿನ್ನೋಕೆ ಅನ್ನ ಇಲ್ಲದಿದ್ರೆ, ಕುಡಿಯೋದಕ್ಕೆ ನೀರು ಇಲ್ಲವಾದ್ರೆ ನಮ್ಮ ಕತೆ ಏನಾಗಬಹುದು ಅನ್ನೋದನ್ನ ಕುಳಿತಲ್ಲೇ ಒಮ್ಮೆ ಊಹಿಸಿಕೊಂಡು ಬಿಡಿ. ಈಗ ಜಗತ್ತಿನಲ್ಲಿ ಏನೇ ದುರಂತಗಳು ಸಂಭವಿಸಿದ್ರು, ಸಮಸ್ಯೆಗಳು ಎದುರಾದರೂ ಅವೆಲ್ಲದಕ್ಕೂ ಮೂಲ ಕಾರಣ ಮಾನವನೇ ಹೊರತು ಮತ್ತಿನ್ಯಾರೂ ಅಲ್ಲ. ಯಾಕಂದ್ರೆ ಈ ಭೂಮಿಯನ್ನ ಯಾವೆಲ್ಲ ರೀತಿಯಲ್ಲಿ ಹೇಗೆಲ್ಲ ಹಾಳು ಮಾಡಿ ಬರ್ಬಾದ್ ಮಾಡಬೇಕು ಅವೆಲ್ಲವನ್ನು ಕೂಡ ನಾವು ಮಾಡಿ ಮುಗಿಸಿ ಆಗಿದೆ. ಎಲ್ಲ ವಿಚಾರಗಳನ್ನು ಯಾಕೆ ಪ್ರಸ್ತಾಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದಲ್ಲಿ ಭಯಾನಕವಾಗಿ ಆಹಾರದ ಕೊರತೆ ಎದುರಾಗೋದಕ್ಕೆ ಶುರುವಾಗಿದೆ. ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೂ ಕೂಡ ಒದ್ದಾಡುವಂತಹ ದಿನಗಳು ಹತ್ತಿರವಾಗ್ತಾ ಇವೆ. ಇವೆಲ್ಲದರ ನಡುವೆ ಭಾರತ ಕೈಗೊಂಡಿರುವ ಒಂದು ನಿರ್ಧಾರದಿಂದ ಇಡೀ ಜಗತ್ತಿಗೆ ಹಸುವಿನ ಆತಂಕ ಜಾಸ್ತಿಯಾಗಿದೆ. ಅಷ್ಟಕ್ಕೂ ಆಹಾರದ ಹಾಹಾಕಾರದ ಭೀತಿ ಈ ಹಿಂದೆಂದಿಗಿಂತಲೂ ಕೂಡ ಅತಿಯಾಗಿ ಕಾಡೋದಕ್ಕೆ ಶುರುವಾಗಿರೋದು ಯಾಕೆ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನೀಡ್ತೀನಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಅಕ್ಕಿಯನ್ನು ಮಾರಾಟ ಮಾಡುವಂತಹ ರಫ್ತು ಮಾಡುವಂತಹ ದೇಶ ಅಂದ್ರೆ ಅದು ಭಾರತ. ನಮ್ಮ ದೇಶದಿಂದ ಜಗತ್ತಿನ ಮೂಲೆ ಮೂಲೆಗೂ ಕೂಡ ಅಕ್ಕಿ ರಫ್ತಾಗ್ತಾ ಇದೆ. 2022 ರಲ್ಲಿ ಭಾರತ 22.2 ಮಿಲಿಯನ್ ಟನ್ ಅಷ್ಟು ಅಕ್ಕಿಯನ್ನ ವಿದೇಶಗಳಿಗೆ ರಫ್ತು ಮಾಡಿತು. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಶೇಕಡಾ 40ಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಅಕ್ಕಿ ಭಾರತದಿಂದನೇ ರಫ್ತಾಗ್ತಾ ಇದೆ. ಸುಮಾರು 150 ದೇಶಗಳು ಭಾರತದಿಂದ ಅಕ್ಕಿ ಖರೀದಿಸ್ತಾ ಇವೆ. ಈ ಪೈಕಿ ಅರಬ್ ರಾಷ್ಟ್ರಗಳು, ವಿಶೇಷವಾಗಿ ಸೌದಿ ಅರೇಬಿಯಾ, ಯುಎಇ, ಯಮನ್, ಕುವೈತ್ ದೇಶಗಳು, ಅದು ಮಾತ್ರ ಅಲ್ಲದೇನೆ ಬಾಂಗ್ಲಾದೇಶ, ಅಮೆರಿಕ, ಸಿಂಗಾಪುರ ರಾಷ್ಟ್ರಗಳು ನಮ್ಮ ನೆಲದಲ್ಲಿ ಬೆಳೆದಂತಹ ಬಾಸ್ಮತಿ ಅಕ್ಕಿಯನ್ನು ಹೆಚ್ಚಾಗಿ ಖರೀದಿಸ್ತಿವೆ. ಶ್ರೀಮಂತ ರಾಷ್ಟ್ರಗಳು ಹೆಚ್ಚಾಗಿ ಪರಿಮಳಯುಕ್ತ ಉದ್ದನೆಯ ಬಾಸ್ಮತಿ ಅಕ್ಕಿಯನ್ನು ಖರೀದಿಸಿದರೆ, ಬಡ ಹಾಗೂ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳ ಪಾಲಿಗೆ ಬಾಸ್ಮತಿಯ ಹೊರತಾದಂಥ ಅಕ್ಕಿ ಆಹಾರದ ಮೂಲ. ಅದರಲ್ಲೂ 2022 ರಲ್ಲಂತೂ 17.86 ಮಿಲಿಯನ್ ಟನ್ನಷ್ಟು ಬಾಸ್ಮತಿ ಹೊರತಾದ ಅಕ್ಕಿ ಭಾರತದಿಂದ ರಫ್ತಾಗಿತ್ತು. 4.4 ಮಿಲಿಯನ್ ಟನ್ನಷ್ಟು ಬಾಸ್ಮತಿ ಅಕ್ಕಿ ವಿದೇಶಗಳಿಗೆ ರಫ್ತಾಗಿತ್ತು. ಬಾಸ್ಮತಿ ಹೊರತಾದ ಅಕ್ಕಿ ರಫ್ತು ನಿಷೇಧಿಸಿದ ಭಾರತ. ಇದೀಗ ಭಾರತ ಸರ್ಕಾರ ಬಾಸ್ಮತಿ ಹೊರತಾಗಿ ಇತರೆ ಎಲ್ಲ ರೀತಿಯ ಅಕ್ಕಿಯ ರಫ್ತನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಈ ಬಾರಿ ಮುಂಗಾರು ಮಳೆಯ ಆಗಮನ ತಡವಾಗಿತ್ತು. ಇದರ ಜೊತೆಗೆ ತೀವ್ರ ಪ್ರಮಾಣದಲ್ಲಿ ನಂತರ ಮಳೆ ಶುರುವಾಗಿರುವುದರಿಂದಾಗಿ ಭತ್ತದ ಬೆಳೆಗೆ ಸಾಕಷ್ಟು ಹಾನಿಯಾಗಿದೆ. ಈ ವರ್ಷ ದೇಶದಲ್ಲಿ ಅಕ್ಕಿ ಉತ್ಪಾದನೆ ಕಡಿಮೆಯಾಗುವ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಾಸ್ಮತಿ ಹೊರತಾದಂಥ ಅಕ್ಕಿಯ ರಫ್ತನ್ನು ಭಾರತ ನಿಷೇಧಿಸಿದೆ. ಯಾಕಂದರೆ 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ಭಾರತದಲ್ಲಿ ಪ್ರಮುಖ ಆಹಾರ ಅನ್ನ. ಈ ವರ್ಷ ಅಕ್ಕಿ ಉತ್ಪಾದನೆ ಕಡಿಮೆಯಾದರೆ ಅದರ ಮೊದಲ ಹೊಡೆತ ತಿನ್ನುವಂಥದ್ದು ಭಾರತೀಯರೇ, ಅಂದರೆ ನಾವುಗಳೇ. ಹೀಗಾಗಿಯೇ ವಿದೇಶಗಳಿಗೆ ರಫ್ತು ಮಾಡಲಾಗ್ತಾ ಇದ್ದಂತಹ ಅಕ್ಕಿಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸುವಂತಹ ತೀರ್ಮಾನಕ್ಕೆ ಭಾರತ ಸರ್ಕಾರ ಬಂದಿದೆ. ಮೊದಲಿಗೆ ಭಾರತೀಯರಿಗೆ ಆಗುವಷ್ಟು ಅಕ್ಕಿಯನ್ನು ಸಂಗ್ರಹಿಸಿಡುವಂಥದ್ದು ಕೇಂದ್ರ ಸರ್ಕಾರದ ಪ್ರಮುಖ ಗುರಿ. ಇಲ್ಲಿ ಇನ್ನೊಂದು ಸಂಗತಿ ಕೂಡ ಅಡಗಿದೆ. ಈ ವರ್ಷ ಜೂನ್ನಲ್ಲಿ ದೇಶದಿಂದ ಅಕ್ಕಿ ರಫ್ತು ಶೇಕಡ 35%ಕ್ಕೆ ಏರಿಕೆಯಾಗಿತ್ತು. ಹೀಗಾಗಿ ಭಾರತದಲ್ಲಿ ಅಕ್ಕಿಯ ಬೆಲೆ ಕೂಡ 3%ನಷ್ಟು ಹೆಚ್ಚಾಗಿತ್ತು. ಹೀಗಾಗಿ 2022ಕ್ಕೆ ಹೋಲಿಸಿದರೆ ಭಾರತೀಯರು ಅಕ್ಕಿಗೆ ಶೇಕಡ 11.5%ರಷ್ಟು ಹೆಚ್ಚು ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅಂದರೆ ಈಗಾಗಲೇ ಅಕ್ಕಿಯ ದರ ಏರಿಕೆ ಆಗಿರುವಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ. ಈಗ ಬಾಸ್ಮತಿ ಹೊರತಾದ ಇತರೆ ಅಕ್ಕಿಯ ರಫ್ತನ್ನು ನಿಷೇಧಿಸುವ ಮೂಲಕ ಭಾರತೀಯರ ಮೇಲೆ ಬಿದ್ದಿರುವಂತಹ ದರ ಏರಿಕೆಯ ಹೊರೆಯನ್ನು ಕಡಿಮೆ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. ಯಾವಾಗ ಭಾರತದಿಂದ ಅಕ್ಕಿಯ ರಫ್ತು ಬಂದಾಯಿತು, ಜಗತ್ತಿನ ಹಲವು ರಾಷ್ಟ್ರಗಳು ಈಗ ಇಕ್ಕಟ್ಟಿನಲ್ಲಿ ಸಿಲುಕಿವೆ. ತನ್ನ ಜನರ ಹೊಟ್ಟೆ ತುಂಬಿಸುವುದಕ್ಕೆ ಭಾರತದ ಮೊರೆ ಹೋಗಬೇಕಾದ ಪರಿಸ್ಥಿತಿ ಕೂಡ ಎದುರಾಗಿದೆ. ಭಾರತದ ಹೊರತಾಗಿ ಭತ್ತ ಬೆಳೆಯುವ ಮತ್ತೊಂದು ಪ್ರಮುಖ ದೇಶ ಅಂತ ಹೇಳಿದರೆ ಅದು ಥಾಯ್ಲೆಂಡ್. ಆದರೆ ಥಾಯ್ಲೆಂಡ್ಗೂ ಕೂಡ ಬರಗಾಲದ ಭೀತಿ ಎದುರಾಗಿದೆ. ಹೀಗಾಗಿ ಇಡೀ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಭತ್ತದ ನಾಟಿ ಮಾಡುವಂತೆ ಥಾಯ್ಲೆಂಡ್ ಸರ್ಕಾರ ತನ್ನ ರೈತರಿಗೆ ಸೂಚನೆಯನ್ನು ಕೊಟ್ಟಿದೆ. ಅಮೆರಿಕ, ಚೀನಾದಲ್ಲೂ ಕೂಡ ಆಹಾರಕ್ಕೆ ಹಾಹಾಕಾರ.
ಆಹಾರದ ಕೊರತೆ ಎದುರಾಗುವುದಕ್ಕೆ ಇನ್ನೊಂದಷ್ಟು ಪ್ರಮುಖ ಕಾರಣಗಳನ್ನು ಕೂಡ ನಾವಿಲ್ಲಿ ಗುರುತಿಸಲೇಬೇಕು. ಜಗತ್ತಿನಾದ್ಯಂತ ತಾಪಮಾನ ಯಾವ ಮಟ್ಟಕ್ಕೆ ಏರಿಕೆ ಆಗ್ತಾ ಇದೆ ಅನ್ನುವಂತದ್ದು ನಿಮಗೆ ಗೊತ್ತೇ ಇದೆ. ಬೇಸಿಗೆಯಲ್ಲಿ ಭಾರತದ ಭೌತಿಕ ಭಾಗ ಕೂಡ ಕಾದ ಕಾವಲಿಯಂತೆ ಆಗಿತ್ತು. ಅದರಲ್ಲೂ ಅಮೆರಿಕ ಮತ್ತು ಚೀನಾಗೆ ತಾಪಮಾನದ ಏರಿಕೆಯ ಬಿಸಿ ವ್ಯಾಪಕ ಪ್ರಮಾಣದಲ್ಲಿ ತಟ್ಟಿದೆ. ಜಗತ್ತಿನ ಎರಡು ಬಲಿಷ್ಠ ರಾಷ್ಟ್ರಗಳಲ್ಲಿ ಕೃಷಿ ಚಟುವಟಿಕೆಗೆ ಭಾರಿ ಹೊಡೆತ ಬಿದ್ದಿದೆ. ಅಮೆರಿಕ ಮತ್ತು ಚೀನಾದಲ್ಲಿ ಆಹಾರ ಧಾನ್ಯ ಹಣ್ಣುಗಳ ಉತ್ಪಾದನೆ ಕೂಡ ಕುಸಿದಿದೆ. ಇವೆರಡು ದೇಶಗಳು ಮಾತ್ರವಲ್ಲದೇ ಏಷ್ಯಾ ಯುರೋಪ್ ಮತ್ತು ಉತ್ತರ ಅಮೆರಿಕದ ಹಲವು ರಾಷ್ಟ್ರಗಳಲ್ಲೂ ಕೂಡ ರೈತರಿಗೆ ಸಮಸ್ಯೆ ಎದುರಾಗಿದೆ. ಆಹಾರ ಬೆಳೆಗಳ ಉತ್ಪಾದನೆ ಕೂಡ ಕಡಿಮೆಯಾಗ್ತಾ ಇದೆ. ಅತಿಯಾದ ಬಿಸಿಲು ಬರಗಾಲ ಅನಾವೃಷ್ಟಿ ಹಾಗೇನೇ ಮತ್ತೆ ಶುರುವಾಗುವಂತಹ ಪ್ರವಾಹ ಅತಿವೃಷ್ಟಿ ಇದೆಲ್ಲದರಿಂದಾಗಿ ಕೃಷಿ ಭೂಮಿ ನಾಶವಾಗ್ತಾ ಇದೆ. ದಕ್ಷಿಣ ಯುರೋಪ್ನಲ್ಲಂತೂ ಸುಟ್ಟು ಹಾಕುವ ಮಟ್ಟಿಗೆ ಬಿಸಿಲಿದ್ದು ಅಲ್ಲಿನ ಹಸುಗಳು ಕಡಿಮೆ ಪ್ರಮಾಣದಲ್ಲಿ ಹಾಲು ಕೊಡ್ತಾ ಇವೆ. ಕುಡಿಯೋ ಹಾಲಿಗೂ ಕೂಡ ಆ ರಾಷ್ಟ್ರಗಳಲ್ಲಿ ಹಾಹಾಕಾರ ಎದುರಾಗಿದೆ. ಪ್ರಮುಖ ಬೆಳೆ ಟೊಮ್ಯಾಟೊ ಕೂಡ ಹಾಳಾಗಿ ಹೋಗ್ತಾ ಇದೆ. ದಕ್ಷಿಣ ಯುರೋಪ್ನಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ತರಕಾರಿ ಮತ್ತು ಹಣ್ಣುಗಳು ರಫ್ತಾಗ್ತಾ ಇದ್ವು. ಅದರಲ್ಲೂ ಟೊಮ್ಯಾಟೊ ಅತ್ಯಂತ ಪ್ರಮುಖ ಬೆಳೆಯಾಗಿತ್ತು. ಈಗ ತಾಪಮಾನ ಏರಿಕೆಯಿಂದ ಬೆಳೆಗಳು ಹಾಳಾಗಿ ರಫ್ತು ಕೂಡ ಕಡಿಮೆಯಾಗ್ತಾ ಇದೆ. ಟೊಮ್ಯಾಟೊ ಸೇರಿದಂತೆ ತರಕಾರಿಗಳ ಬೆಲೆ ಏರಿಕೆಗೆ ಇದು ಕೂಡ ಬಹಳ ಮುಖ್ಯವಾದಂತಹ ಕಾರಣಗಳಲ್ಲೊಂದು. ಇನ್ನು ಇಟಲಿ ದೇಶವೊಂದರಲ್ಲೇ ಪ್ರಾಕೃತಿಕ ವಿಕೋಪದಿಂದಾಗಿನೇ 2022ರಲ್ಲಿ 6.7 ಬಿಲಿಯನ್ ಡಾಲರ್ನಷ್ಟು ಆಹಾರ ಪದಾರ್ಥಗಳು ನಷ್ಟವಾಗಿದ್ವು. ದ್ರಾಕ್ಷಿ, ಕಲ್ಲಂಗಡಿ ಹಣ್ಣು, ಹಾಗೆಯೇ ಬದನೆಕಾಯಿ ಇದು ಇಟಲಿಯ ಪ್ರಮುಖ ಬೆಳೆಗಳು. ಬಿಸಿಲಿನ ಶಾಖ ಅತಿಯಾಗ್ತಾ ಇದ್ದಂತೆಯೇ ಈ ಬೆಳೆಗಳು ಹಾಳಾಗಿವೆ. ಹೀಗಾಗಿ ಇಟಲಿಗೆ ಬಿಲಿಯನ್ ಡಾಲರ್ಗಟ್ಟಲೆ ನಷ್ಟವಾಗಿದೆ. 2022ಕ್ಕೆ ಹೋಲಿಕೆ ಮಾಡಿದರೆ ಯುರೋಪ್ ರಾಷ್ಟ್ರಗಳಲ್ಲಿ ಧಾನ್ಯಗಳ ಉತ್ಪಾದನೆ 2023ರಲ್ಲಿ ಶೇಕಡ 60ರಷ್ಟು ಇಳಿಕೆಯಾಗಿದೆ. ಕಳೆದ 15 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಧಾನ್ಯಗಳ ಉತ್ಪಾದನೆ ಅಲ್ಲಿ ಆಗ್ತಾ ಇದೆ. ಮಾನವ ನಿರ್ಮಿತ ಹವಾಮಾನ ವೈಪರೀತ್ಯದಿಂದಾಗಿ ನಮ್ಮ ಆಹಾರ ಉತ್ಪನ್ನಗಳ ಮೇಲೆ ಎಷ್ಟೆಲ್ಲ ಪರಿಣಾಮ ಬೀರ್ತಾ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಅಂತಿದೆ. ಇದಿಷ್ಟೇ ಅಲ್ಲದೇ ಆಹಾರ ಉತ್ಪನ್ನಗಳ ಸಾಗಾಟಕ್ಕೂ ಕೂಡ ಹೊಸ ಹೊಸ ಸಮಸ್ಯೆಗಳು ಎದುರಾಗ್ತಾನೆ ಇವೆ. ದಕ್ಷಿಣ ಅಮೆರಿಕಾದಲ್ಲಿ ಹರಿಯುವಂತಹ ಮಿಸಿಸಿಪ್ಪಿ ಮತ್ತು ಓಹಿಯೋ ನದಿಗಳಲ್ಲಿ ನೀರಿನ ಪ್ರಮಾಣ ತೀರಾ ಕಡಿಮೆಯಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ಈ ಎರಡೂ ಪ್ರಮುಖ ನದಿಗಳಲ್ಲಿ ನೀರಿನ ಹರಿವು ಕಡಿಮೆಯಾಗ್ತಾ ಇದ್ದು ಇದರಿಂದಾಗಿ ಗೂಡ್ಸ್ ಹಡಗುಗಳು ಸಂಚಾರಕ್ಕೆ ಕೂಡ ಸಂಕಷ್ಟ ಎದುರಾಗಿದೆ. ಮಿಸಿಸಿಪ್ಪಿ ಮತ್ತು ಓಹಿಯೋ ಪ್ರಮುಖ ಜಲಮಾರ್ಗವಾಗಿದ್ದು ನೀರು ಇನ್ನಷ್ಟು ಕಡಿಮೆಯಾದಲ್ಲಿ ಈ ನದಿಗಳ ಮೂಲಕ ದೊಡ್ಡ ಹಡಗುಗಳಲ್ಲಿ ಆಹಾರ ಸೇರಿದಂತೆ ಸರಕು ಸಾಗಣೆಯೇ ಸ್ಥಗಿತಗೊಳ್ಳುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಜಾಗತಿಕ ಆಹಾರ ಸಪ್ಲೈ ಚೈನ್ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀಳುವಂತಹ ಅಥವಾ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆ ಇದ್ದೇ ಇದೆ. ರಷ್ಯಾ ಉಕ್ರೇನ್ ಯುದ್ಧದಿಂದಲೂ ಕೂಡ ಆಹಾರದ ಕೊರತೆ. ಇವೆಲ್ಲದರ ಮಧ್ಯೆ ಕಳೆದ 1.5 ವರ್ಷದಿಂದ 21ನೇ ಶತಮಾನದ ಮಹಾಯುದ್ಧದ ರೀತಿಯಲ್ಲಿ ನಡೀತಾ ಇರುವಂಥದ್ದು ರಷ್ಯಾ ಮತ್ತು ಉಕ್ರೇನ್ನ ನಡುವಿನ ಯುದ್ಧ. ಇದರಿಂದಾಗಿಯೂ ಕೂಡ ಜಗತ್ತಿಗೆ ಆಹಾರದ ಸಮಸ್ಯೆ ಎದುರಾಗಿದೆ. ನಿಮಗೆ ಗೊತ್ತಿರಲಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಕ ರಾಷ್ಟ್ರಗಳಲ್ಲಿ ಉಕ್ರೇನ್ ಕೂಡ ಒಂದು. ಯುರೋಪ್ ಸೇರಿದಂತೆ ಬಹುತೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಗೋಧಿ ಸೇರಿದಂತೆ ಇತರೆ ದವಸ ಧಾನ್ಯಗಳು ಉಕ್ರೇನಿಂದಲೇ ರಫ್ತಾಗ್ತಾ ಇತ್ತು. ಆದರೆ ರಷ್ಯಾ ಸಮರ ಸಾರಿದಾಗಲಿಂದಲೂ ಕೂಡ ಉಕ್ರೇನಿಂದ ಧಾನ್ಯಗಳ ರಫ್ತು ಸ್ಥಗಿತಗೊಂಡಿದೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಬೆಳೆಯುವಂತಹ ಗೋಧಿಗೆ ಭಾರಿ ಡಿಮ್ಯಾಂಡ್ ಬಂದಿತ್ತು. ಸದ್ಯ ಭಾರತ ಹಲವು ರಾಷ್ಟ್ರಗಳಿಗೆ ಅಪಾರ ಪ್ರಮಾಣದಲ್ಲಿ ಗೋಧಿ ರಫ್ತು ಮಾಡ್ತಿದೆ. ಆದರೆ ಇಡೀ ಜಗತ್ತಿಗೆ ಬಡಿಸುವಷ್ಟು ಗೋಧಿ ಭಾರತದಲ್ಲೂ ಕೂಡ ಇಲ್ಲ. ಉಕ್ರೇನ್ನಿಂದ ಧಾನ್ಯಗಳ ರಫ್ತು ನಿಂತು ಹೋಗಿದ್ದರಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳ ಜೊತೆಗೆ ಚೀನಾಗೆ ಕೂಡ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಕ್ಸೀ ಜಿನ್ಪಿಂಗ್ ಕೂಡ ತಮ್ಮ ದೊಡ್ಡ ದೋಸ್ತಿ ಪುಟಿನ್ಗೆ ಉಕ್ರೇನ್ನಿಂದ ಧಾನ್ಯಗಳ ಪೂರೈಕೆಗೆ ಅವಕಾಶ ಮಾಡಿಕೊಡುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಉಕ್ರೇನ್ ಧಾನ್ಯಗಳು ರಫ್ತಾಗದೇ ಇರೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ರಷ್ಯಾದ ನಿಯಂತ್ರಣದಲ್ಲಿರುವಂತಹ ಕಪ್ಪು ಸಮುದ್ರ. ಈ ಸಮುದ್ರ ಭಾಗದ ಮೂಲಕವೇ ಉಕ್ರೇನ್ನಲ್ಲಿ ಬೆಳೆದಂತಹ ಗೋಧಿ ಸೇರಿದಂತೆ ಇತರೆ ಧಾನ್ಯಗಳು ಇತರೆ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇತ್ತು. ಆದರೀಗ ಕಪ್ಪು ಸಮುದ್ರದಲ್ಲಿ ರಷ್ಯಾದ ಯುದ್ಧ ಹಡಗುಗಳು ಬೀಡುಬಿಟ್ಟಿವೆ. ಉಕ್ರೇನ್ನ ಯಾವುದೇ ಹಡಗುಗಳು ಕಪ್ಪು ಸಮುದ್ರದ ಮೂಲಕ ಹಾದು ಹೋಗದಂತೆ ರಷ್ಯಾ ತಡೆಯೊಡ್ಡಿದೆ. ಸಾಲದಕ್ಕೆ ಉಕ್ರೇನ್ ಕೂಡ ಕಪ್ಪು ಸಮುದ್ರದಲ್ಲಿರುವ ರಷ್ಯಾದ ಹಡಗುಗಳ ಮೇಲೆ ಹಲವು ಬಾರಿ ದಾಳಿ ನಡೆಸ್ತಾ ಇದೆ. ಇಷ್ಟು ಸಾಲದಕ್ಕೆ ಪುಟಿನ್ ಪಡೆ ಉಕ್ರೇನ್ನ ಬಂದರುಗಳ ಮೇಲೆ ದಾಳಿ ನಡೆಸ್ತಾ ಇದೆ. ಹೀಗಾಗಿ ಉಕ್ರೇನ್ನ ಸರಕು ವ್ಯವಸ್ಥೆನೇ ಈಗ ಬುಡಮೇಲಾಗಿ ಹೋಗಿರುವಂಥದ್ದು. ರಷ್ಯಾ ವಿರುದ್ಧ ವಿಶ್ವಸಂಸ್ಥೆ ಕೂಡ ಇದೇ ಕಾರಣಕ್ಕಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಧಾನ್ಯಗಳ ರಫ್ತಿಗೆ ಅನುಕೂಲ ಮಾಡಿಕೊಡುವಂತೆ ರಷ್ಯಾದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಆಹಾರವಿಲ್ಲದೆ 73.5 ಕೋಟಿ ಮಂದಿ ವಿಲವಿಲ. ಇಲ್ಲಿ ಇನ್ನೊಂದು ವಿಚಾರವನ್ನು ನಿಮಗೆ ಹೇಳಲೇಬೇಕು. ಜಗತ್ತಿನಾದ್ಯಂತ ಸದ್ಯ 73.5 ಕೋಟಿಯಷ್ಟು ಜನ ಒಪ್ಪೊತ್ತಿನ ಊಟವೂ ಸಿಗದೆ ಒದ್ದಾಡ್ತಾ ಇದ್ದಾರೆ. ಕಳೆದ 4 ವರ್ಷಗಳಲ್ಲಿ ಆಹಾರ ಸಿಗದೆ ಸಂಕಷ್ಟಕ್ಕೊಳಗಾಗಿರುವ ಜನರ ಸಂಖ್ಯೆ 12.2 ಕೋಟಿಯಷ್ಟು ಏರಿಕೆಯಾಗಿದೆ.
ಅದರಲ್ಲೂ ಆಫ್ರಿಕನ್ ದೇಶಗಳಲ್ಲಿ ಅತಿ ಹೆಚ್ಚು ಮಂದಿ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಹಾಗಿದ್ರೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಯಾವ ದೇಶದಲ್ಲಿ ಅತಿ ಹೆಚ್ಚು ಮಂದಿ ಹೊಟ್ಟೆಗೆ ಹಿಟ್ಟಿಲ್ಲದೆ ಪರದಾಡ್ತಾ ಇದ್ದಾರೆ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಅಂಕಿ ಅಂಶವನ್ನ ನಿಮ್ಮ ಮುಂದಿಡ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ಕಾಂಗೋ ದೇಶದಲ್ಲಿ 2.6 ಕೋಟಿ ಮಂದಿಗೆ ಆಹಾರ ಸರಿಯಾಗಿ ಸಿಗ್ತಾ ಇಲ್ಲ. ಅಫ್ಘಾನಿಸ್ತಾನದಲ್ಲಿ 1.99 ಕೋಟಿ ಮಂದಿ ಆಹಾರದ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ. ಯೆಮೆನ್ ನಲ್ಲಿ 1.7 ಕೋಟಿ ಮಂದಿ, ದಿ ಸಹೆಲ್ ನಲ್ಲಿ 1.3 ಕೋಟಿ ಮಂದಿ, ಸಿರಿಯಾದಲ್ಲಿ 1.2 ಕೋಟಿ ಮಂದಿ ಆಹಾರದ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ. ಕೊನೆಯಲ್ಲಿ ಇನ್ನೊಂದು ಪ್ರಮುಖ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಸೇರಿದಂತೆ ನಮ್ಮ ದೇಶದಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ವಾತಾವರಣ ಹೀಗೆಲ್ಲ ಬದಲಾಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೂ ಕೂಡ ಬಂದಿದೆ. ಬೇಸಿಗೆಯಲ್ಲಿ ಭಯಾನಕ ಬಿಸಿಲು, ಭೂಮಿ ಒಣಗಿ ನೀರಿನ ಪಸೆಯೂ ಕೂಡ ಇರದಷ್ಟು ಬಿಸಿಲು ಬಡದು ಬಿಡುತ್ತೆ. ಒಂದ್ಸಾರಿ ಮಳೆ ಬಂತು ಅಂದರೆ ಸಾಕಪ್ಪ ಮಳೆರಾಯ, ನಿಲ್ಸಪ್ಪ ಮಳೆರಾಯ ಅಂತ ಹೇಳುವಂತಾಗುತ್ತೆ. ಮಳೆ ಶುರುವಾಯಿತು ಅಂದರೆ ಎಲ್ಲವೂ ಕೂಡ ಕೊಚ್ಚಿ ಹೋಗುವಂತೆ ಸುರಿಯೋದಿಕ್ಕೆ ಶುರುವಾಗ್ಬಿಡುತ್ತೆ. ಪ್ರವಾಹವನ್ನೇ ಕಾಣದ ಪ್ರದೇಶಗಳು ಕೂಡ ಈಗ ನೀರಲ್ಲಿ ಮುಳುಗಿ ಹೋಗ್ತಾ ಇವೆ. ಚಂಡಮಾರುತಗಳ ಕಾಟ ಕೂಡ ಜೋರಾಗ್ತಾ ಇದೆ. ಅದ್ಯಾವಾಗ ಹೇಗೆ ಮಳೆ ಬರುತ್ತೋ, ಅದ್ಯಾವಾಗ ಎಷ್ಟು ಬಿಸಿಲು ಬಡಿಯುತ್ತೋ ಅನ್ನೋದನ್ನ ಅಂದಾಜಿಸೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾವುದು ಕೂಡ ಬಹಳ ನೈಸರ್ಗಿಕವಾಗಿ ನಡೀತಾ ಇಲ್ಲ, ನೈಸರ್ಗಿಕವಾಗಿ ಒಂದು ಮಳೆ ಬರ್ತಾ ಇಲ್ಲ. ಬದಲಿಗೆ ಚಂಡಮಾರುತದಿಂದಾಗಿ ಮಳೆ ಬರ್ತಾ ಇದೆ, ಜೋರಾದಂತಹ ಗಾಳಿ ಬೀಸಿ ಅದರ ಮೂಲಕವಾಗಿಯೇ ಹೆಚ್ಚಿನ ಮಳೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲಿ ಬರಬೇಕಾಗಿದ್ದ ಮಳೆ ಜುಲೈ ಆಗಸ್ಟ್ ತಿಂಗಳಿಗೆ ಶಿಫ್ಟ್ ಆಗುತ್ತೆ. ಇದರ ನೇರ ಪರಿಣಾಮ ಆಗ್ತಾ ಇರುವಂಥದ್ದು ನಮ್ಮ ಕೃಷಿ ಕ್ಷೇತ್ರದ ಮೇಲೆ. ಮಳೆ ಗಾಳಿ ಬಿಸಿಲು ಚಳಿ ಎಲ್ಲವೂ ಕೂಡ ಸಮಾನವಾಗಿ ಇದ್ದಷ್ಟೇ ಆಯಾ ಕಾಲಕ್ಕೆ ತಕ್ಕಂತೆ ಬೇಕಾದಂತಹ ಬೆಳೆಯನ್ನು ರೈತರು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹವಾಮಾನದಲ್ಲಿ ಈ ರೀತಿಯಂತಹ ವೈಪರೀತ್ಯಗಳು ಸೃಷ್ಟಿಯಾದರೆ ಯಾವ ಬೆಳೆಯೂ ಕೂಡ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆಗೆ ಪೂರೈಸುವಷ್ಟು ಆಹಾರ ಬೆಳೆಯೋದಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ. ಇರುವ ಅಷ್ಟೋ ಇಷ್ಟೋ ತರಕಾರಿಗಳ ಬೆಲೆ ಕೂಡ ಗಗನಕ್ಕೆ ಏರ್ತಾ ಇದೆ. ಆಹಾರದ ಕೊರತೆ ಹೆಚ್ಚಾಗ್ತಾನೆ ಸಾಗುತ್ತೆ. ಹೀಗಾಗಿ ಆಹಾರದ ಸಮಸ್ಯೆ ಅನ್ನುವಂಥದ್ದು ಅಲ್ಲೆಲ್ಲೋ ಮೂಲೆಯಲ್ಲಿ ಆಫ್ರಿಕಾ ರಾಷ್ಟ್ರಗಳಿಗಷ್ಟೇ ಸೀಮಿತವಾಗಿದೆ ಅಂತ ಅಂದ್ಕೊಳ್ಳೇಬೇಡಿ. ಇದು ನಮ್ಮ ಕಣ್ಣ ಮುಂದೆಯೇ ನಡೀತಾ ಇರುವಂತಹ ಮಹಾ ವಿಪತ್ತು. ಈಗಾಗಲೇ ಎದುರಾಗಿರುವಂತಹ ದೊಡ್ಡ ಗಂಡಾಂತರ ಅಭಿವೃದ್ಧಿ ಅಭಿವೃದ್ಧಿ ಅಂತ ನಾಶ ಮಾಡ್ತಾನೆ ಸಾಗ್ತಾ ಇರುವಂತಹ ಪ್ರಾಕೃತಿಕ ಸಂಪತ್ತುಗಳು ಇದೆಲ್ಲವೂ ಕೂಡ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಪ್ರದರ್ಶಿಸುವಂತೆ ಒಂದಿಷ್ಟು ಗಿಡಗಳನ್ನು ನೆಡೋದು, ಒಂದಿಷ್ಟು ಕಡೆಗಳಲ್ಲಿ ನಾವು ಅರಣ್ಯೀಕರಣ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೊಚ್ಚಿಕೊಳ್ಳುವಂಥದ್ದು ಇದ್ಯಾವುದೇ ರೀತಿಯಂಥ ಪ್ರಯೋಜನ ಬೀರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಾಕೃತಿಕ ವಿಕೋಪದಿಂದ ಹಿಡಿದು ಆಹಾರದ ಕೊರತೆ ಸೇರಿ ಈ ಎಲ್ಲ ಸಮಸ್ಯೆಗಳು ನಾವು ನೀವು ಸೃಷ್ಟಿಸಿರುವಂಥದ್ದು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳೇಬೇಕಾಗಿದೆ. ಕೇವಲ ಅರ್ಥ ಮಾಡ್ಕೊಂಡ್ರಷ್ಟೇ ಸಾಲದು, ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ನಮ್ಮ ಜೀವನ ಶೈಲಿಯಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳ ಅತ್ಯಗತ್ಯ ಇದ್ದೇ ಇದೆ. ಆದರೆ ಈಗಾಗಲೇ ಒಗ್ಗಿಕೊಂಡಿರುವಂತಹ ಜೀವನ ಶೈಲಿಯನ್ನು ಅಷ್ಟು ಸುಲಭವಾಗಿ ಬದಲಾಯಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂತಹ ಸ್ಥಿತಿಗೂ ಕೂಡ ಮನುಷ್ಯ ಬಂದು ತಲುಪಿರುವಂಥದ್ದು ವಾಸ್ತವ. ಇದು ಜಾಗತಿಕ ಮಟ್ಟದಲ್ಲಿರುವಂತಹ ಆಹಾರ ಕೊರತೆಯನ್ನು ವಿವರಿಸುವಂತಹ ಒಂದು ಸಣ್ಣ ಪ್ರಯತ್ನವಾಗಿತ್ತು. ನಮಸ್ಕಾರ.